ಕುಟುಂಬ ಮಿತ್ರರಿಗೂ ಸಹಿತ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ನಾವು ಧಾರವಾಡ ಕರೋಕೆಯ ಅಧ್ಯಕ್ಷರು ಮೈನುದ್ದೀನ್ ಕಿರ್ವಾಡಿ ಅಂತ. ನಮ್ಮ ಎಲ್ಲ ಧಾರವಾಡ ಕರೋಕೆಯ ಸಂಘ ಮತ್ತು ಜಯ ಕರ್ನಾಟಕ ಧಾರವಾಡ ಎಲ್ಲ ಒಂದು ಬಳಗ ಸಹಿತ ಇವತ್ತು ಇಲ್ಲಿ ಬಂದಿದೆ. ಉದ್ದೇಶ ಇಷ್ಟೇ, ಅದೃಷ್ಟ ಸಲ್ಕಿನಕೊಪ್ಪ ಅನ್ನೋರು ಕುರುಗುಗಟ್ಟೆ ಗ್ರಾಮದ ಒಬ್ಬ ಯುವಕ. ಈ ಯುವಕ ಮಾಡುವಂಥ ಕೆಲಸ ಏನು ಅಂತಂದರೆ, ಮಾರ್ಚ್ 19, 2019 ಧಾರವಾಡದಲ್ಲಿ ಕಟ್ಟಡ ಕುಸಿತವಾದಂಥ ಒಂದು ಘಟನೆಯಲ್ಲಿ, ಆ ಘಟನೆ ಒಳಗಡೆ 9 ಜನರ ಜೀವವನ್ನು ಕಾಪಾಡಿದ್ದಾರೆ. ಅದಕ್ಕಾಗಿ ಎಚ್ ಡಿ ಕುಮಾರಸ್ವಾಮಿಯವರು ಸಹಿತ ಆ ಒಂದು ಸಂದರ್ಭದಲ್ಲಿ ಅವರಿಗೆ ಒಂದು ಶೌರ್ಯ ಪ್ರಶಸ್ತಿಯನ್ನು ಕೊಡಬೇಕು ಅಂಥೇಳಿ ವಿಚಾರವನ್ನು ಅವರು ಅವತ್ತು ಪ್ರಸ್ತಾಪವನ್ನು ಮಾಡಿದರು. ಆಮೇಲೆ ಅವರಿಗೆ ಆಶ್ವಾಸನೆಯನ್ನು ಸಹಿತ ನೀಡಿದ್ದು. ಆ ಒಂದು ನಿಟ್ಟಿನಲ್ಲಿ ಇಂದಿನವರೆಗೂ ಸಹಿತ ರಾಜ್ಯ ಸರ್ಕಾರ ಆ ಒಂದು ಯುವಕನಿಗೆ ಪ್ರಶಸ್ತಿಯನ್ನು ನೀಡಿರೋದಿಲ್ಲ. ಈ ಒಂದು ಉದ್ದೇಶಕ್ಕಾಗಿ ನಾವು ಇವತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ನೀಡ್ತಾ ಇದ್ದೀವಿ. ಖುದ್ದಾಗಿ ಭೇಟಿ ಆಗಿ ಕುಮಾರಸ್ವಾಮಿ ಅವರು ಖುದ್ದಾಗಿ ಭೇಟಿ ಆಗಿ ಕುಮಾರಸ್ವಾಮಿ ಅವರು ಹಾಂ, ಆ ಒಂದು ಸಂದರ್ಭದಲ್ಲಿ ಸನ್ಮಾನ್ಯ ಹೊರಟ್ಟಿಯವರು ಸಾಹೇಬರು ಮತ್ತು ಖುದ್ದಾಗಿ ಎಸ್ ಡಿ ಕುಮಾರಸ್ವಾಮಿ ಸಾಹೇಬರು ಸಹಿತ ಬಂದು ಅವರನ್ನು ಭೇಟಿಯಾಗಿ ಅದೃಶ್ಯ ಅವರನ್ನು ಒಂದು ಆಶ್ವಾಸನೆ ನೀಡುವ ಮುಖಾಂತರ ಶೌರ್ಯ ಪ್ರಶಸ್ತಿಗೆ ಆಯ್ಕೆ ಮಾಡ್ತೀವಿ ಅಂತೇಳಿ ಸಹಿತ ಹೇಳಿದ್ದಾರೆ. ಆಮೇಲೆ ಇಲ್ಲಿ ಸ್ಥಳೀಯವಾದಂಥ ಎಮ್ ಎಲ್ ಎ ನಮ್ಮ ಅಮೃತ ದೇಸಾಯಿ ಸಾಹೇಬರು ಮತ್ತು ಬೆಲ್ಲ ಸಾಹೇಬರು ಸಹಿತ ಇದಕ್ಕೆ ಬೆಂಬಲವನ್ನು ಸೂಚಿಸಿದ್ದಾರೆ. ಅದರ ಜೊತೆಯಾಗಿ ಈ ಯುವಕ 14 ಬಾರಿ ರಕ್ತದಾನವನ್ನು ಮಾಡಿದ್ದಾನೆ, ಜೊತೆಗೆ ಹಲವಾರು ಸಾಮಾಜಿಕ ಒಂದು ಸೇವೆಯನ್ನು ಸಹಿತ ಮಾಡಿದ್ದಾನೆ. ನಮ್ಮ ಒಂದು ಆಗ್ರಹ ಏನಂತಂದರೆ ಅವರಿಗೆ ಶೌರ್ಯ ಪ್ರಶಸ್ತಿಯನ್ನು ನೀಡಬೇಕಂತೇಳಿ ನಾವು ಇವತ್ತು ಮನವಿ ಮಾಡ್ತಾ ಇದ್ದೀವಿ.